ಹಸು ಹಾಲು ದಿನನಿತ್ಯ ಸೇವಿಸ್ತೀರಾ ಮೇಕೆ ಹಾಲಿನ ಬಗ್ಗೆ ಬಹುತೇಕ ಕೇಳಿರ್ತೀರಾ ಸಿರಿಧಾನ್ಯಗಳ ಹಾಲು ಕೂಡ ಸೇವನೆಗೆ ಲಭ್ಯ ತಿಂಗಳ ಹದಿನೈದನೇ ಮಿಲ್ಕ್ ಪೌಡರ್ ಮಾರುಕಟ್ಟೆಗೆ ಬಿಡುಗಡೆ ಇದ್ದಕ್ಕಿದ್ದಂತೆ ತಮಿಳು ಪ್ರಧಾನಿ ಬಗ್ಗೆ ಮಾತನಾಡಿದ್ದಕ್ಕೆ ಅಮಿತ್ ಶಾ ಪ್ರಧಾನಿ ಆಗೋ ಚಾನ್ಸ್ ತಮಿಳುನಾಡಲ್ಲಿ ಯಾರಿಗೂ ಸಿಗುತ್ತೆ ಸೈ ಸುಂದರ್ ರಾಜನ್ ಎಲ್ ಮುರುಗನ್ ನಿರ್ಮಲಾ ಸೀತಾರಾಮನ್ಗೆ ಸಿಗುತ್ತಾ ಲಕ್ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಇದು ಅಮಿತ್ ಶಾ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ಮುಂದಿನ ದಿನಗಳಲ್ಲಿ ತಮಿಳ್ನಾಡಿನವರು ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಈ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ತಮಿಳ್ನಾಡವ್ರನ್ನ ತಮಿಳಿಗರನ್ನ ನಾವು ಪ್ರಧಾನಿಯನ್ನಾಗಿ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇತ್ತೀಚಿನ ಒಂದು ಬಹಿರಂಗ ಸಮಾವೇಶದಲ್ಲಿ ಅಮಿತ್ ಶಾ ಅದಾದ ನಂತರ ಸಾಕಷ್ಟು ಚರ್ಚೆ ಆಯಿತು ಹೌದಾ ಯಾರಾಗ್ತಾರೆ ತಮಿಳ್ನಾಡಿನಿಂದ ಯಾರು ಆಗ್ತಾರೆ ಪ್ರಧಾನಮಂತ್ರಿ ಬಿ ಜೆ ಪಿಗೆ ತಮಿಳ್ನಾಡು ನೆಲನೇ ಇಲ್ಲ ಒಂದು ಎಪ್ಪಿನೂ ಗೆಲ್ಲಕ್ಕಾಗಿಲ್ಲ ಅಷ್ಟಾದರೂ ಯಾಕೆ ಈ ಥರ ಹೇಳಿಕೆ ಕೊಟ್ಟರು ಅಮಿತ್ ಶಾ ಚರ್ಚೆ ಇದೆ ಸ್ವತಃ ತಮಿಳ್ನಾಡು ಸಿ ಎಂ ಸ್ಟಾಲಿನ್ ಒಂದು ವಿಚಿತ್ರವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಅಮಿತ್ ಶಾಗೆ ಆಗಲ್ವಾ ಮೋದಿ ವಿರುದ್ಧ ಅಮಿತ್ ಶಾಗೆ ಸಿಟ್ಟಿದೆಯಾ ಯಾಕೆ ಈ ಥರ ಹೇಳಿಕೆ ಕೊಟ್ಟರು ಗೊತ್ತಿಲ್ಲಪ್ಪ ಏನು ಸಿಟ್ಟು ಏನೋ ಅಮಿತ್ ಶಾಗೆ ಅಂತ ಹೇಳಿದ್ದಾರೆ ಜೊತೆಗೆ ತಮಿಳ್ನಾಡು ಅವರು ಪ್ರಧಾನಿ ಮಾಡ್ತೀನಿ ಅಂದರೆ ನನಗೆ ಅದಕ್ಕೆ ಅತ್ಯುತ್ತಮವಾಗಿ ತುಂಬ ಅದ್ಭುತವಾದ ಖುಷಿಯಾಗುತ್ತೆ ನನಗೆ ಸಂತೋಷ ಆಗುತ್ತೆ ನನ್ನ ಸಪೋರ್ಟ್ ಇದೆ ಇದಕ್ಕೆ ಅಂತ ಸ್ಟಾಲಿನ್ ಹೇಳಿದ್ದಾರೆ ಯಾರನ್ನು ಮಾಡ್ತೀರಾ ತಮಿಳುನಾಡಿನ ಪ್ರಧಾನಿ ಆಗಂಗಾದರೆ ಅಂತ ಅವರು ಒಂದು ಎರಡು ಹೆಸರನ್ನು ಹೇಳಿದ್ದಾರೆ ಒಬ್ಬರು ತೆಲಂಗಾಣದ ರಾಜ್ಯಪಾಲರಾಗಿರ್ತಕ್ಕಂಥ ತಮಿಳಿಸಾಯಿ ಸುಂದರ್ ರಾಜನ್ ಇವರನ್ನು ಪ್ರಧಾನಿಯಾಗಿ ಮಾಡಿ ಅವರಿಗೆ ಅರ್ಹತೆ ಯೋಗ್ಯತೆ ಇದೆ ಮಾಡಿ ಅವರನ್ನು ಅಂತ ಹೇಳಿದ್ದಾರೆ ಮತ್ತೊಬ್ಬರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಲ್ ಮುರುಗನ್ ಇವರು ಬಿ ಜೆ ಪಿ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದರು ಈ ಹಿಂದೆ ತಮಿಳುನಾಡಿಗೆ ಇವ್ರನ್ನ ಕೇಂದ್ರ ಮಂತ್ರಿ ಸ್ಥ ಕೇಂದ್ರಕ್ಕೆ ಮಂತ್ರಿ ಪದವಿ ಕೊಟ್ಟ ಮೇಲೆ ಕೇಂದ್ರ ಸಚಿವರು ಮೇಲೆ ಈಗ ಅಣ್ಣಮ್ಮಲೆ ತಮಿಳ್ನಾಡಿನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸೊ ಇರಿಬ್ಬರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ಟಾಲಿನ್ ಇರಿಬ್ಬರಿಗೂ ಅರ್ಹತೆ ಇದೆ ಪ್ರಧಾನಿಯನ್ನಾಗಿ ಆದರೆ ಸಂತೋಷ ನಮಗೂ ಕೂಡ ತಮಿಳ್ನಾಡವ್ರ ಪ್ರಧಾನಿ ಆದರೆ ಅದಕ್ಕಿಂತ ಖುಷಿಯಾದ ವಿಚಾರ ಅದಕ್ಕಿಂತ ಅದ್ಭುತ ವಿಚಾರ ಸುದ್ದಿ ಭಾಗ್ಯ ನಮ್ದು ಏನಿದೆ ಮಾಡಿ ಅಂತ ಕಾಲನ್ನು ಎಳಿದ್ದಾರೆ ಅಮಿತ್ ಶಾ ಅವರ ಕಾಲನ್ನು ಸೊ ಯಾರಾಗ್ಬೋದಾಗಿದ್ದರೆ ಪ್ರಧಾನಿ ಅಂತ ಸೊ ಇಬ್ಬರ ಹೆಸರು ಈಗ ಚರ್ಚೆ ಆಗ್ತಾ ಇದೆ ಯಾರು ಇವರು ಯಾರು ಇವರು ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದರಲ್ಲೂ ಕೂಡ ಎಲ್ಲ ಮುರುಗನ್ ಮುರುಗನ್ ಕೇಂದ್ರ ಮಂತ್ರಿ ಆದಾಗಲೇ ಚರ್ಚೆ ಆಗಿತ್ತು ಓ ಈ ರಾಜ್ಯ ಗೆದ್ದಿಲ್ಲ ಇವರು ಸೋತರು ರಾಜ್ಯಪಾಲರು ಸಾರಿ ಕೇಂದ್ರ ಮಂತ್ರಿಯನ್ನಾಗಿ ಮಾಡಿದ್ರು ಎಲ್ಲ ಮುರುಗನ್ ಅವ್ರನ್ನ ಹೆಂಗೆ ಇದು ಅಂತ ಸೊ ಹಾಗಾಗಿ ಅವ್ರಿಗೆ ಬೇರೆ ರಾಜ್ಯದ ಒಂದು ರಾಜ್ಯಸಭಾ ಸದಸ್ಯವನ್ನು ಮಾಡಿ ಅವ್ರಿಗೆ ಕೇಂದ್ರ ಮಂತ್ರಿಯನ್ನು ಕೊಟ್ಟರು ಸೊ ಹಾಗಾಗಿ ಅವ್ರನ್ನ ಪ್ರಧಾನಿ ಹುದ್ದೆಗೆ ಕನ್ಸಿಡರ್ ಮಾಡಿ ತುಂಬ ಹಿಂದುಳಿದ ಸಮುದಾಯದವರು ಅನ್ನೋ ಒಂದು ಲೆಕ್ಕಾಚಾರಿಗೆ ಚರ್ಚೆ ಆಗ್ತಾ ಇದೆ ಈ ನಡುವೆ ಇವರಿಬ್ಬರ ಹೆಸರನ್ನು ಸ್ಟಾಲಿನ್ ಹೇಳಿದ ಬಳಿಕ ನಿರ್ಮಲಾ ಸೀತಾರಾಮನ್ ಹೆಸರು ಕೂಡ ಚಾಲ್ತಿಯಲ್ಲಿದೆ ಕೆಲವರಿಗೆಲ್ಲ ಶಾಕ್ ಆಗ್ಬೋದು ಹೌದಾ ಇಟ್ ಪಾಸಿಬಲ್ ಸಾಧ್ಯ ಇದೆಯಾ ಇದು ಅಂತ ನಿರ್ಮಲಾ ಸೀತಾರಾಮನ್ ತಮಿಳ್ನಾಡಿನವರು ಮೂಲತಃ ಮಧುರೈನವರು ರಾಜ್ಯಸಭಾ ಸದಸ್ಯತ್ವವನ್ನು ಕರ್ನಾಟಕದಿಂದ ಕೊಟ್ಟಿರ್ಬೋದು ಕರ್ನಾಟಕದ ರಾಜ್ಯಸಭಾ ಸದಸ್ಯ ಆಗಿರಬಹುದು ಆದರೆ ಅವರ ಮೂಲ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಹುಟ್ಟು ಬೆಳೆದಂಥವರು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಒಂದು ರೀತಿ ನಂಬರ್ ಟೂ ಅಥವಾ ನಂಬರ್ ತ್ರೀ ಅಂತ ಹೇಳಬೇಕೀಗ ಯಾಕೆಂದರೆ ಹಣಕಾಸು ಸಚಿವರು ನಂಬರ್ ಟೂನೇ ತ್ರೀ ಅಲ್ಲ ಹಣಕಾಸು ಸಚಿವ ಯಾರು ಯಾರಾಗಿರ್ತಾರೋ ಅವ್ರು ನಂಬರ್ ಟೂನೇ ಪ್ರಧಾನಿ ಬಿಟ್ಟರೆ ನಂಬರ್ ಟೂ ಹಣಕಾಸು ಸಚಿವರಾಗಿರ್ತಾರೆ ಅನ್ನೋ ಲೆಕ್ಕಾಚಾರ ಸಚಿವರ ಫೋರ್ಟ್ ಪೋಲಿಯೋ ಅಥವಾ ಅವರ ಒಂದು ಕ್ಯಾಟಗರಿ ನೋಡಿದಾಗ ಬಿ ಜೆ ಪಿಯಲ್ಲಿ ಅಮಿತ್ ಶಾ ಇನ್ನೊಬ್ಬರು ಎಲ್ಲರೂ ಇದ್ದಾರೆ ಬಿಡಿ ಬಟ್ ಯಾರು ಪ್ರಧಾನಿ ಆಗಬಹುದು ತಮಿಳುನಾಡಿಂದ ಅಂತ ನೋಡಿದಾಗ ಸ್ಟಾಲಿನ್ ಹೇಳಿದ ಆ ಎರಡು ಹೆಸರುಗಳಿಗೆ ಮತ್ತೊಂದು ಹೆಸರು ಆ್ಯಡ್ ಆಗ್ತಿರೋದು ಇವಾಗ ಚರ್ಚೆ ಆಗ್ತಿರೋದು ನಿರ್ಮಲಾ ಸೀತಾರಾಮನ್ ಯಾಕೆ ಪ್ರಧಾನಿ ಆಗಬಾರ್ದು ಜಯಲಲಿತಾಗೆ ಆ ಶಕ್ತಿ ಇತ್ತು ತಮಿಳುನಾಡಿಂದ ಜಯಲಲಿತಾ ಸಿ ಎಂ ಆಗಿದ್ದರು ಸಾಕಷ್ಟು ಬಾರಿ ತಮಿಳ್ನಾಡಿಂದ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ಆಗಿದ್ದಾರೆ ಅವ್ರಿಗೆ ಪ್ರಧಾನಿಯಾಗುವಂಥ ಕೆಪಾಸಿಟಿ ಇದೆ ಅನ್ನೋದು ಈಗ ಚರ್ಚೆ ಆಗ್ತಾಯಿದೆ ಗಾಂಧಿ ಬಳಿಕ ಯಾರೂ ಕೂಡ ಮಹಿಳಾ ಪ್ರಧಾನಮಂತ್ರಿ ಆಗಲಿಲ್ಲ ಭಾರತದಲ್ಲಿ ವೈನಾಟ್ ನಿರ್ಮಲಾ ಸೀತಾರಾಮನ್ ಅನ್ನೋ ಚರ್ಚೆ ಇದೆ ನಿಮ್ಮ ಪ್ರಕಾರ ನೋಡೋಣ ಟೂ ಅರ್ಲಿ ಅಷ್ಟು ಸುಲಭವಾಗಿ ಬಿ ಜೆ ಪಿಗರು ನರೇಂದ್ರ ಮೋದಿನ ಬಿಡ್ತಾರಾ ಬಿಡೋಲ್ಲ ನರೇಂದ್ರ ಮೋದಿ ಒಂದು ವೇಳೆ ಇನ್ನೊಂದು ಐದು ವರ್ಷ ಪ್ರಧಾನಿ ಆಗಿದ್ರು ಕೂಡ ಅದಾದ ನಂತರ ಯೋಗಿ ಈಗಲೇ ಕೇಳಿಬರ್ತಾಯಿದೆ ಯೋಗಿ ಮುಂದಿನ ಪ್ರಧಾನಿ ಅಂತ ಯೋಗಿ ಆದಿತ್ಯನಾಥ್ ಅವರನ್ನು ಅಷ್ಟು ಸುಲಭವಾಗಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಬಿಟ್ಟು ಇವರಿಬ್ಬರ ಜೊತೆಗೆ ಅಮಿತ್ ಶಾ ಹೆಸರು ಕೇಳಿಬರ್ತಾ ಇದೆ ಅಮಿತ್ ಶಾ ಮುಂದಿನ ದೇಶದ ಪ್ರಧಾನಿ ಅಂತ ಇಷ್ಟೆಲ್ಲ ಘಟಾನುಘಟಿಗಳ ಹೆಸರು ಕೇಳಿಬರ್ತಾ ಇದ್ದಾರೆ ಹೊಸದ ಕಡೆ ತಮಿಳ್ನಾಡಿನವರು ಪ್ರಧಾನಿ ಆಗ್ತಾರಂತಲ್ಲಪ್ಪ ಏನಪ್ಪ ಈ ಚರ್ಚೆ ಸುಮ್ಮನೆ ವೇಸ್ಟು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ತಮಿಳ್ನಾಡಿನಲ್ಲಿ ತಮಿಳ್ನಾಡಿನವರು ದೇಶದ ಪ್ರಧಾನಿ ಆಗಬೇಕಾ ಆದರೆ ಯಾರಾದರೆ ಬೆಸ್ಟು ಮೂರು ಜನ ಹೇಳಿದ್ವಿ ನಾವೀಗ ಆ ಮೂರಲ್ಲಿ ಯಾರು ಪ್ರಧಾನಿ ಆಗೋದಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ